ಮಂಗಳೂರಿನ ಕುದ್ಮುಲ್ ರಂಗರಾವ್ಪುರ ಭವನದಲ್ಲಿ ಜಿಲ್ಲಾ ಮಟ್ಟದ ಸ್ತ್ರೀ ಶಕ್ತಿ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅತ್ಯುತ್ತಮ ಸ್ತ್ರೀ ಶಕ್ತಿ ಗುಂಪಿಗೆ ಸನ್ಮಾನ, ಸ್ತ್ರೀ ಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಿಗೆ ಸನ್ಮಾನ, ಸ್ತ್ರೀ ಶಕ್ತಿ ಗುಂಪಿನ ಯಶಸ್ವಿ ಮಹಿಳಾ ಉದ್ಯಮಿಗಳಿಗೆ ಇದೇ ಸಂದರ್ಭದಲ್ಲಿ ಗಣ್ಯರು ಗೌರವಿಸಿದರು. ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮಹಿಳೆಯರು ಸಂಘಟಿತರಾದಾಗ ಸಮಾಜದ ಸಂಘಟನೆಗೆ ದಾರಿ ಸಿಗುತ್ತದೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಕೊಡಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ ಅಂತ ಹೇಳಿದರು. ಸ್ತ್ರೀ ಸಂಘಟನೆಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಯೋಜನೆಗಳನ್ನು ರೂಪಿಸಬೇಕಾದ ಅವಶ್ಯಕತೆಗಳಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಡೀ ಸಮಾಜವನ್ನು ಕಟ್ಟಿಬಿಡಿಸುವ, ಇಡೀ ಸಮಾಜಕ್ಕೆ ದಾರಿಯಾಗಬಲ್ಲ, ಪ್ರತಿ ಕುಟುಂಬವನ್ನು ನಿರ್ವಹಣೆ ಮಾಡಬಲ್ಲ, ಪ್ರತಿ ವ್ಯಕ್ತಿಯು ತನ್ನ ಮೇಲೆ ಕಾಲು ನಿಲ್ಲಬೇಕು ಅಂತ ಯೋಜನೆಗಳನ್ನು ಮಾಡಿ ಅದನ್ನು ಯಶಸ್ವಿ ಆಗಬೇಕಾದ್ರೆ ನಮ್ಮ ಮಹಿಳಾ ಶಕ್ತಿ ಅತ್ಯಂತ ಸಂಘಟಿತವಾಗಿ ಯೋಜನಾಬದ್ಧವಾಗಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳೋದು ನಾವು ಇಲ್ಲಿ ಇಡೀ ಬದುಕಿಗೂ ಕಂಡುಕೊಂಡಂಥ ನಿರಾಳವಾದಂಥ ಸತ್ಯ. ಆ ಕಾರಣಕ್ಕೆ ಪ್ರತಿ ಮನೆ ಕೂಡ ಪ್ರತಿ ಕುಟುಂಬ ಕೂಡ ತನ್ನದೇ ಆದ ಚೌಕಟ್ಟಿನಲ್ಲಿ ಬದುಕಬೇಕು, ಒಟ್ಟಾರೆ ಅತ್ಯಂತ ಶಕ್ತಿಯುತವಾಗಿ ಒಂದು ಕುಟುಂಬ ಬೆಳೀಬೇಕು, ಆರ್ಥಿಕ ಶಕ್ತಿಗಳು ಕೂಡ ಪ್ರತಿ ಮನೆಯಲ್ಲೂ ಸಬಲೀಕರಣ ಆಗಬೇಕು ಅಂತ ಹೇಳಿದರೆ ಮಹಿಳೆಯರು ಜಾಗೃತಿ ವಹಿಸಬೇಕಾದಂಥ ಎಚ್ಚರ ವಹಿಸಬೇಕಾದಂಥ ಮತ್ತು ಯೋಜನಾಬದ್ಧವಾದ ಕೆಲಸಗಳನ್ನು ಮಾಡಬೇಕಾದಂಥ ಅಗತ್ಯ ಇದೆ. ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಶಶಿಕಲಾ ಯೆಜುಲ್ಲೆ ಮಾತನಾಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗರ್ಭಿಣಿ ಮಹಿಳೆಯರ ಆರೈಕೆಯೊಂದಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮಗಳನ್ನು ನಡೆಸುವ ಈ ಯೋಜನೆಯಡಿ ಪೌಷ್ಟಿಕ ಆಹಾರವನ್ನು ಒದಗಿಸುವಂಥದ್ದು. ಈ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ ಫೋನನ್ನು ಸದ್ಯದಲ್ಲೇ ಒದಗಿಸಲಾಗುವುದು ಅಂತ ಹೇಳಿದರು. ಇವತ್ತು ನಾವು ಮಂಗಳೂರನ್ನ ನೋಡ್ತಾ ಇದ್ದೀವಿ, ಅದು ಕೂಡ ಒಬ್ಬ ಹೆಣ್ಣು ದೇವತೆ ಸ್ತ್ರೀ ದೇವತೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕಡಲ ತೀರದ ರಾಣಿ ಅಂತ ಪ್ರಸಿದ್ಧಿಯನ್ನ ಪಡೆದಂತ ಉಲ್ಲಾಳದ ರಾಣಿ ಅಪ್ಪಕ್ಕ ನೋಡಿ, ಕ್ರಿಸ್ತಿ ಶಕ 1525 ನಾವು ಇವತ್ತು 2020 ಇದ್ದೀವಿ. ಆದ್ರೆ ಅಷ್ಟು ಪೂರ್ವದಲ್ಲೂ ಕೂಡ ನಮ್ಮ ಕಡಲದ ರಾಣಿ ಎಂದೇ ಪ್ರಸಿದ್ಧಿಯನ್ನು ಹೊಂದಿದಂತ ಉಲ್ಲಾಳದ ರಾಣಿ ಅಪ್ಪಕ್ಕ ಪರಿಚಯರಾದಂತ ಪೋರ್ಚುಗೀಸರ ಬಲಿಷ್ಠ ನೌಕಾಪಡೆಯನ್ನು ಧೂಳುಪಟ್ಟಿ ಮಾಡಿದಂತ ಕೀರ್ತಿ ಅಪ್ಪಕ್ಕ. ವೇದಿಕೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲು, ಶಾಸಕರಾದ ವೇದವ್ಯಾಸ್ ಕಾಮತ್, ಯುಟಿ ಖಾದರ್, ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.